ವೀಕ್ಷಕರೇ ನೀವು ಯಾವುದೋ ಕೆಲಸದ ಸಲುವಾಗಿ ಬೇರೆ ಊರುಗಳಿಗೆ ಹೋದಾಗ ಅಲ್ಲಿ ಅನಿವಾರ್ಯ ಕಾರಣಗಳಿಂದಾಗಿ ಒಂದಲ್ಲ ಒಂದು ಸಾರಿ ಲಾರ್ಜ್ ಗೆಸ್ಟ್ ಹೌಸ್ ಹೋಮ್ ಸ್ಟೇ ಹಾಗೂ ಇತ್ತೀಚೆಗೆ ಮಹಾನಗರಗಳಲ್ಲಿ ಕಂಡುಬರುತ್ತಿರೋ ಸರ್ವಿಸ್ ಅಪಾರ್ಟ್ಮೆಂಟ್ ಗಳಲ್ಲಿ ಉಳ್ಕೋಬೇಕಾಗುತ್ತೆ ನಾವಿಲ್ಲಿ ಸುರಕ್ಷಿತವಾಗಿದ್ದೀವಿ ಅನ್ನೋ ನಂಬಿಕೆ ಮೇಲೆ ನಾವು ಅಲ್ಲಿ ರಾತ್ರಿ ಕಳಿತೀವಿ ಆದರೆ ಇಂಥ ಸ್ಥಳಗಳಲ್ಲಿ ನಮ್ಮ ಖಾಸಗಿ ಜೀವನವನ್ನ ಯಾರೋ ಕದ್ದು ನೋಡ್ತಿದ್ದಾರೆ ನಮ್ಮ ಚಿತ್ರಗಳನ್ನು ನಮ್ಮ ವಿಡಿಯೋಗಳನ್ನು ಸ್ಪೈ ಕ್ಯಾಮೆರಾಗಳ ಮೂಲಕ ಸೆರೆ ಹಿಡಿತಿದ್ದಾರೆ ಅಂದ್ರೆ ನಿಮಗೆ ಹೇಗೆ ಅನಿಸಬೇಡ ಇಂಥದೇ ಒಂದು ಘಟನೆನ ನಾವಿವತ್ತು ನಿಮಗೆ ತೋರಿಸ್ತಾ ಇದೀವಿ ಇದು ನಿಮ್ಮ ಎಚ್ಚರಿಕೆಗೆ ಇಂಥ ಘಟನೆಗಳು ಮತ್ತೆ ಮರುಕಳಿಸದೇ ಇರಲಿ ಅನ್ನೋ ಕಾರಣಕ್ಕೆ ಅಂದ ಹಾಗೆ ಈ ಘಟನೆ ನಡೆದಿದ್ದು ಸಿಲಿಕಾನ್ ಸಿಟಿ ಗಾರ್ಡನ್ ಸಿಟಿ ಇತ್ತೀಚೆಗೆ ಗಾರ್ಬೇಜ್ ಸಿಟಿ ಅನ್ಸ್ಕೊಳ್ತಿರೋ ಬೆಂಗಳೂರಿನ ಹೃದಯ ಭಾಗದಲ್ಲಿರೋ ಹೆಚ್ಎಸ್ಆರ್ ಲೇಔಟ್ನಲ್ಲಿ ಇನ್ಶೂರೆನ್ಸ್ ಕಂಪನಿಲಿ ನಮ್ಮಿಬ್ರಿಗೂ ಒಳ್ಳೆ ಬೋನಸ್ ಸಿಕ್ಕಿತ್ತು ಮೊನ್ನೆ ಮೀಟಿಂಗ್ ಮಾಡಿದ್ವಲ್ಲ ಆ ಏಜೆಂಟ್ಸ್ ಎಲ್ಲ ನಮ್ಗೆ ಇನ್ನೂ ಪಾಲಿಸಿ ಬೇಕು ಬೇಕು ಅಂತ ಕೇಳಿ ತಗೋತಿದ್ರು ಹೌದಾ ಅಷ್ಟೇನಾ ಅಥವಾ ಅವತ್ ರಾತ್ರಿ ಹೋಗ್ರಿ ನೀವು ಫ್ರೆಶ್ ಆಗಿ ಬನ್ನಿ ಊಟಕ್ಕೆ ಪಡಿಸ್ತೀನಿ ಸರಿ ಇದ್ಯಾಕೆ ಊಟ ಬಡಿಸ್ತೀನಿ ಅಂತ ಹೇಳಿ ಇಲ್ಲಿ ಬಂದ್ಬಿಟ್ಟೆ ಯಾಕೊಂತರ ಇದೆಯಾ ಏನಿಲ್ಲ ಸರಿ ಬಾ ಊಟ ಮಾಡೋಣ ಬಾ ಹಿಡನ್ ಕ್ಯಾಮ್ರಾ ಹೆಸರೇ ಒಂದು ರೀತಿ ಭಯ ಹುಟ್ಟಿಸುವಂತದ್ದು ಒಳಗೊಂದು ಹೊರಗೊಂದು ಆಡೋ ಜನರ ನಿಜವಾದ ಬಣ್ಣ ಬಯಲು ಮಾಡೋದಕ್ಕೆ ಉಪಯೋಗಕ್ಕೆ ಬಂದ ಉಪಕರಣ ಇದು ಆದರೆ ಇವತ್ತು ಎಷ್ಟೋ ಜನರ ಜೀವನಕ್ಕೆ ಮುಳುವಾಗಿದೆ ಕಳ್ಳರು ಸುಳ್ಳರು ಕುತಂತ್ರಿಗಳ ಇನ್ನೊಂದು ಬಣ್ಣನ ಬಯಲು ಮಾಡಬೇಕಾಗಿದ್ದ ಈ ತಂತ್ರಜ್ಞಾನ ಇವತ್ತು ಎಷ್ಟೋ ಜನ ಅಮಾಯಕರ ಜೀವನನ ಹಾಳು ಮಾಡ್ತಾ ಇದೆ ಅರೆ ಇದ್ಯಾಕ್ ಬಗ್ಗೆ ಇನ್ನ ರೆಡಿ ಆಗಿಲ್ಲ ಆಫೀಸಿಗೆ ಟೈಮ್ ಆಗ್ತಿಲ್ವಾ ಬೇಗ ರೆಡಿ ಆಗು ಇಲ್ಲ ರೀ ಇವತ್ತು ನಾನು ಆಫೀಸಿಗೆ ಬರಲ್ಲ ಯಾಕೋ ಮನ್ ಸರಿ ಇಲ್ಲ ಏಕೆ ಜ್ವರ ಏನಾದ್ರೂ ಬಂದಿದ್ಯಾ ಡಾಕ್ಟರ್ ಫೋನ್ ಮಾಡ್ಲಾ ಇಲ್ಲ ರೀ ಯಾಕೋ ಮನ್ ಸರಿ ಇಲ್ಲ ಅಷ್ಟೇ ನೀವು ಹೋಗಿ ಸರಿ ಹುಷಾರು ನಾನು ಮಧ್ಯಾಹ್ನ ಕಾಲ್ ಮಾಡ್ತೇನೆ ಸಂಜೆ ಬೇಗ ಬಂದ್ಬಿಡ್ತೇನೆ ಬರ್ಲಾ
ಹಾಯ್ ಆಂಟಿ. ಹಾಯ್. ಯಾಕಂಟಿ ಇವತ್ತು ಆಫೀಸ್ಗೆ ಹೋಗಿಲ್ಲ? ಯಾಕೋ ಹುಷಾರಿರ್ಲಿಲ್ಲ, ಅದಕ್ಕೆ ಹೋಗ್ಲಿಲ್ಲ. ನೀನ್ ಯಾಕೆ ಕಾಲೇಜ್ ಹೋಗಿಲ್ಲ? ಕಾಲೇಜ್ ಇತ್ತು ಆಂಟಿ, ನಾನೇ ಹೋಗಿಲ್ಲ. ನೀವು ಮನೇಲಿ ಒಬ್ರೇ ಇದ್ರಲ್ಲ, ನೋಡ್ಕೋಗೋಣ ಅಂತ ಬಂದೆ. ಯಾಕಂಟಿ ಒಂಥರ ಇದ್ದೀರಾ, ಏನಾರ ಪ್ರಾಬ್ಲಮಾ? ಹೇಳ ಮಚ್ಚ, ಇಷ್ಟಲ್ಲಿ ತಲುಪಿರೋದು ಬಿಡೋ ಅವರಿಗೆ. ಸರಿ, ನಾನು ನೋಡ್ಬಿಟ್ಟು ಕಾಲ್ ಮಾಡ್ತೀನಿ ತಡಿ. ಡೇ, ನೀವೇನು ತಿಳ್ಕೊಳ್ಳೋಣ ಅಂದರೆ ನಿಮ್ಮ ಫೋನ್ ಒಂದು ಸ್ವಲ್ಪ ಕೊಡ್ತೀರಾ? ನನ್ನ ಫೋನಲ್ಲಿ ಕರೆನ್ಸಿ ಖಾಲಿ ಆಗಿಬಿಟ್ಟಿದೆ, ಒಂದು ಕಾಲ್ ಮಾಡಿಕೊಡ್ತೀನಿ. ಇಲ್ಲ ಅಮ್ಮರ್, ನನ್ನ ಮೊಬೈಲಲ್ಲೂ ಕರೆನ್ಸಿ ಇಲ್ಲ, ಬೇಕಾದ್ರೆ ಲ್ಯಾಂಡ್ಲೈನಿಂದ ಫೋನ್ ಮಾಡು. ಪರವಾಗಿಲ್ಲ ಬಿಡಿ ಆಂಟಿ, ನಾನು ನನ್ನ ಫೋನ್ಗೆ ಕರೆನ್ಸಿ ಹಾಕೋಸ್ಕರ ಕಾಲ್ ಮಾಡ್ತೀನಿ. ಬಾಯ್ ಆಂಟಿ. ಬಾಯ್. ಈ ಮೆಸೇಜ್ನ ಅಮರೇ ಕಳಿಸಿರ್ಬೋದಾ? ಹಾಗಾದರೆ ಎಲ್ಲಿದನ್ನು ತೆಗ್ದಿರ್ಬೋದು? ನಮ್ಮ ಮನೇಲಂತೂ ಆ ಫೋಟೋದಲ್ಲಿರುವಂಥ ಬ್ಯಾಕ್ಗ್ರೌಂಡ್ ಇಲ್ಲ. ಇದನ್ನು ರಾಘವ್ಗೆ ಹೇಳ್ಬಿಡೋದು ಒಳ್ಳೆಯದು. ಪೊಲೀಸ್ ಕಂಪ್ಲೇಂಟ್ ಕೊಟ್ಟು ಏನಾದರೂ ಮಾಡಿಸ್ಬೇಕು. ಒಂದು ವೇಳೆ ಅಮರೇ ಇದನ್ನು ಮಾಡಿಸಿದ್ರೆ ಏನು ಮೇಡಮ್, ಆಯ್ತಾ ರೆಸ್ಟು? ಆರಾಮಾಗಿದ್ದೀರಾ ಈಗ? ಹ್ಞೂ. ಏನದು ಗುಮ್ಮನ್ ಥರ ಹ್ಞೂ ಅಂತ ಮಾತಾಡ್ತಿದ್ಯಾ? ಸ್ವಲ್ಪ ಜೋರಾಗಿ ಬಾಯ್ಬಿಟ್ಟು ಮಾತಾಡಬಾರ್ದಾ? ಸರಿ, ನೀನು ರೆಸ್ಟ್ ಮಾಡು, ನಾನು ಸಂಜೆ ಬೇಗ ಬರ್ತೀನಿ. ಬಾಯ್. ಹೇಳ್ಬಿಡ್ಲ ಅವ್ರಿಗೆ, ಆಫೀಸ್ನಲ್ಲಿದ್ದಾರೆ, ಸುಮ್ಮನೆ ಗಾಬರಿ ಆಗ್ತಾರೆ. ಬೇಡ, ಹೇಳೋದು ಬೇಡ, ಇನ್ನೊಂದೆರಡು ದಿನ ನೋಡೋಣ. ಹಲೋ ಮೇಡಮ್. ಆಯಿತು, ಮಲ್ಕೋತೀನಿ. ಯಾರಿರಬಹುದು, ಎಲ್ಲಿ ಫೋಟೋ ತೆಗೆದಿರ್ಬೋದು, ನಮ್ಮ ಬಗ್ಗೆ ಯಾರಿಗೆ ಕುತೂಹಲ? ಅಶ್ವದೇವ್ರೆ, ಏನಾದರೂ ಹೆಚ್ಚು ಕಡಿಮೆ ಮಾಡಿಬಿಟ್ರೆ ಹೇಗೆ? ಅವನಿಗೆ ಕಾಲ್ ಮಾಡಲ? ಅವನಿಗೇನು ಬೇಕು ಅಂತ ಕೇಳಲ? ನಾವೆಲ್ಲಾದರೂ ಗಲಾಟೆ ಮಾಡಿದ್ವಾ? ಛೇ, ಏನು ಗೊತ್ತಾಗ್ತಿಲ್ಲ. ರೀ, ನಮ್ಮೆಲ್ಲ ಏಜೆಂಟ್ರಿಗೂ ಇನ್ನೊಂದ್ಸಲ ಫೋನ್ ಮಾಡಿ ಬೆಳಿಗ್ಗೆ ಬೇಗನೆ ಬರೋದಕ್ಕೆ ಹೇಳ್ಬಿಡಿ. ಆದಷ್ಟು ಬೇಗ ಬೆಳಗ್ಗೆನೆ ನಾವೆಲ್ಲ ಕೆಲಸ ಮುಗಿಸ್ಕೊಂಡು ಬೆಂಗಳೂರಿಗೆ ವಾಪಸ್ ಹೊರಟ್ಬಿಡೋಣ. ಸರಿ ಬಿಡು, ಹತ್ರದಲ್ಲಿ ಯಾವುದಾದ್ರೂ ಹೋಟ್ಲಿಗೆ ಹೋಗಿ ನಿಧಾನಕ್ಕೆ ಮಾತಾಡಿದ್ರಾಯ್ತು. ಅಲ್ಲಿಗೆ ಹೋದ್ಮೇಲೆ ನಮಗಾದ್ರೆ ಏನು ಕೆಲಸ ಇಲ್ಲ. ಫಸ್ಟ್ ಟೈಮ್ ನಾವು ದಾವಣಗೆರೆಗೆ ಬಂದಿರೋದು. ಯಾವ್ದಾದ್ರು ಒಂದು ಒಳ್ಳೆ ಹೋಟೆಲಲ್ಲಿ ಉಳ್ಕೊಳ್ಳೋಣ ರೀ. ಸರಿ ಬಿಡು, ಹಾಗೆ ಮಾಡೋಣ, ಹೊರಡೋಣ. ಓಕೆ ಸರ್. ಹೇಳಿ ಸರ್. ಒಂದು ರೂಮ್ ಬೇಕಿತ್ತು, ನಾಳೆ ಮಧ್ಯಾಹ್ನ ವೆಕೇಟ್ ಮಾಡ್ತೇವೆ. ನಿಮ್ಮ ಐ ಡಿ ಕಾರ್ಡ್ ಇದೆಯಾ? ಕೊಡ್ತೇನೆ. ಸರ್, 850 ರುಪೀಸ್ ಆಗುತ್ತೆ ಸರ್. ಆಯ್ತು ಸರ್. ಕುಮಾರ್, ಲಗೇಜ್ ತಗೊಂಡೋಗಿ ರೂಮ್ ನಂಬರ್ 222 ತೋರಿಸಪ್ಪ.
ಇದೇನ್ರಿ ಇದು? ಹೋಟ್ಲು ಚೆನ್ನಾಗಿದೆ ಅಂದ್ರೆ ಈ ರೂಮ್ ನೋಡಿದ್ರೆ ಹಿಂಗಿದೆ. ಅಯ್ಯೋ, ಇವತ್ತೊಂದ್ ರಾತ್ರಿ ಅಡ್ಜಸ್ಟ್ ಮಾಡ್ಕೊಳಮ್ಮ, ಬೆಳಿಗ್ಗೆ ಮೀಟಿಂಗ್ ಮುಗಿಸ್ಕೊಂಡು ಹೇಗೋ ಮಧ್ಯಾಹ್ನಕ್ಕೆ ವಿಕೆಟ್ ಮಾಡ್ಬಿಡ್ತೀವಲ್ಲ. ಏನಮ್ಮ ಅಲ್ಲಿ ನೋಡಿ, ಕ್ಯಾಮ್ರಾ ಇದ್ದಂಗಿದೆ ಅಲ್ವಾ? ಅದೇನೋ ಲೈಟ್ ತರ ಕಾಣಿಸ್ತಾ ಇದೆ. ಸರಿಯಾಗಿ ನೋಡ್ರಿ, ಲೈಟ್ ಇಲ್ಲ, ಕ್ಯಾಮ್ರಾನೇ ಅದು. ನನಗೇನೋ ಲೈಟ್ ತರನೇ ಕಾಣಿಸ್ತಿದ್ಯಮ್ಮ ಅದು. ಇವಾಗ ಏನು, ಆ ಮ್ಯಾನೇಜರ್ ಕರೀರಿ. ಸರಿ ಬಿಡು. ಹಲೋ ರೀ, ನಾನು ರೂಮ್ ನಂಬರ್ 222 ಇಂದ ಕಾಲ್ ಮಾಡ್ತಿದ್ದೀನಿ, ಸ್ವಲ್ಪ ರೂಮಿಗೆ ಬನ್ನಿ. ಏನಾದ್ರು ಆರ್ಡರ್ ಮಾಡ್ಬೇಕಿತ್ತು ಸರ್? ಹುಡುಗನ ಕಳಿಸ್ಲಾ? ನೀವು ರೂಮಿಗೆ ಬಂದ್ರೆ ನಾ ಹೇಳ್ತೀನಿ. ಓಕೆ, ಬರ್ತೀನಿ ಸರ್. ಅದು ಕ್ಯಾಮ್ರಾ ಅಲ್ಲ ಅನ್ಸುತ್ತೆ ಭಾಗ್ಯ, ನನಗೇನೋ ಲೈಟ್ ಅಂತಾನೆ ಅನ್ನಿಸ್ತಿದೆ. ಏನು ನೀವು ರೂಮ್ನಲ್ಲಿ ಕ್ಯಾಮ್ರಾ ಎಲ್ಲ ಇಟ್ಟಿದ್ದೀರಾ, ಅಷ್ಟು ಗೊತ್ತಾಗಲ್ವಾ ನಿಮ್ಗೆ? ಅದು ಕ್ಯಾಮ್ರಾ ಅಲ್ಲ ಮೇಡಮ್, ಲೈಟು. ಯಾರಿಗ್ರಿ ಹೇಳ್ತಿದ್ದೀರಾ, ನಮ್ಗೇನು ಗೊತ್ತಿಲ್ಲ ಅನ್ಕೊಡಿ. ಅದು ಲೈಟಾ ಕ್ಯಾಮ್ರಾ ರೀ ಅದು? ಇಲ್ಲ ಮೇಡಮ್, ಅದು ಲೈಟ್ ಅದು. ಅದನ್ನ ತಗ್ಸ್ರಿ ಫಸ್ಟ್, ಇಲ್ಲಾಂದ್ರೆ ನಾವ್ ಇರಲ್ಲ. ಅದನ್ನೆಲ್ಲ ತಗ್ಸಕ್ ಆಗಲ್ಲ ಮೇಡಮ್, ನಿಮ್ಗೆ ಇಷ್ಟ ಇದ್ರೆ ಇರಿ, ಇಲ್ಲಾಂದ್ರೆ ವೆಕೆಟ್ ಮಾಡ್ಬೋದು. ಸರಿ, ನೀವು ಹೋಗಿ ಸರ್, ನಾನು ಮಾತಾಡ್ತೀನಿ. ಅದು ಕ್ಯಾಮ್ರಾ ಅಲ್ಲಮ್ಮ ಲೈಟು, ಅದಕ್ಕೆ ಯಾಕೆ ಅಷ್ಟೊಂದು ಟೆನ್ಷನ್ ಮಾಡ್ಕೋತೀಯ? ಈ ಹೊತ್ತಿನಲ್ಲಿ ರೂಮ್ ಖಾಲಿ ಮಾಡ್ಕೊಂಡು ಹೋಗಿ ಅಂತ ಹೇಳಿದ್ರೆ ಎಲ್ಲಿಗೆ ಹೋಗೋದು ಹೇಳು? ನಿಮ್ಗೆ ಅರ್ಥ ಆಗಲ್ಲ ರೀ, ನಾಳೆ ದಿನ ಏನಾದ್ರೂ ಹೆಚ್ಚು ಕಡಿಮೆ ಆದ್ರೆ ಏನ್ ಮಾಡೋದು? ಏನು ಹೆಚ್ಚು ಕಡಿಮೆ ಆಗಲ್ಲ, ಆರಾಮಾಗಿ ಮಲ್ಕೋ. ಭಾಗ್ಯವ್ರೆ, ನಿಮ್ಗೀಗ ಬಂದಿರೋದು ಬರೀ ಸ್ಯಾಂಪಲ್ ಮಾತ್ರ, ಇನ್ನೂ ಬಾಕಿ ಬರೋದು ತುಂಬ ಇದೆ, ಕಾಯ್ತಾ ಇರಿ. ಯಾರಿ ನೀವು, ಏನ್ ಬೇಕು ನಿಮ್ಗೆ, ಯಾಕೆ ರೀತಿ ಹಿಂಸೆ ಕೊಡ್ತಿದ್ದೀರಾ, ನಾವೇನ್ರಿ ಮಾಡಿದೀವಿ ನಿಮ್ಗೆ? ಅಯ್ಯೋ, ಅಂದವಾಗಿರೋ ಹೆಣ್ಣು ನೀನು, ನಾನು ಏನು ಮಾಡಿಲ್ಲ, ಆದ್ರೆ ನಾನೇನು ಹೇಳ್ತೀನೋ ಅದನ್ನ ಮಾಡೋ ಅಷ್ಟೇ. ಯಾರಿ ನೀವು, ಆ ಫೋಟೋ ಎಲ್ಲಿ ಸಿಕ್ತು ನಿಮ್ಗೆ? ತುಂಬಾ ಭಯ ಆಗ್ತಾ ಇದೆ. ಯಾಕೆ ಭಾಗ್ಯ, ಏನಾಯ್ತು? ತುಂಬಾ ಟೆನ್ಷನ್ ಅಲ್ಲಿ ಇದ್ದೀನಿ. ಕುತ್ಕೋ ಬಾಯಿಲೆ. ಏನಾಯ್ತು, ಗಾಬರಿ ಆಗುವಂತದ್ದು ಏನಾಗಿದೆ ಈಗ? ಎಲ್ಲ ಮಾನ ಮರ್ಯಾದೆ ಮಣ್ಣಪಾಲಾಗುತ್ತೋ ಅಂತ ತುಂಬಾ ಭಯ ಆಗ್ತಿದೆ ರೀ. ಮಾನ ಮರ್ಯಾದೆ ಹೋಗುವಂಥದ್ದು ಅದೇನು ಅಂತ ಸರಿಯಾಗಿ ಬಿಡಿಸಿ ಹೇಳ್ಬಾರ್ದ? ನಿನ್ನೆ ರಾತ್ರಿ ನನ್ನ ಮೊಬೈಲ್ಗೆ ಅನ್ನೋನ್ ನಂಬರಿಂದ ಯಾವುದೋ MMS ಬಂತು. ಅದು ನಿಮ್ಗೆ ಯಾಕೆ ತೋರಿಸ್ಬೇಕು ಅಂತ ಆ ಮೆಸೇಜ್ನ ಡಿಲೀಟ್ ಮಾಡಿಬಿಟ್ಟೆ. ಆದರೆ ಬೆಳಗ್ಗೆಯಿಂದ ಯಾವುದಾದ್ರೂ ನಂಬರ್ಸಿಂದ ಕಾಲ್ಸ್ ಬರ್ತಾನೆ ಇದೆ, ಏನ್ ಮಾಡ್ಬೇಕು ಅಂತ ಗೊತ್ತಾಗ್ತಾ ಇಲ್ಲ. ನಿನ್ನೆ ಯಾಕೆ ಹೇಳಿಲ್ಲ ನನಗೆ, ಇಂಥದನ್ನೆಲ್ಲ ನೆಗ್ಲೆಕ್ಟ್ ಮಾಡಬಾರ್ದು ಭಾಗ್ಯ. ಪೊಲೀಸ್ನವ್ರ ಹತ್ರ ಹೋದ್ರೆ ಎವಿಡೆನ್ಸ್ ಇಲ್ಲಿ ಅಂತ ಕೇಳ್ತಾರೆ, ನೀನ್ ನೋಡಿದ್ರೆ ಅದನ್ನೇ ಡಿಲೀಟ್ ಮಾಡಿದ್ಯಾ. ನೋಡು, ಇನ್ನೊಂದ್ಸರಿ ಈ ತರ ಮೆಸೇಜ್ ಬಂದ್ರೆ ಡಿಲೀಟ್ ಮಾಡಕ್ ಹೋಗ್ಬೇಡ, ಅದನ್ನ ಹಾಗೆ ಇಟ್ಕೋ. ಪೊಲೀಸ್ನವ್ರು ತೋರಿಸಿದ್ರೆ ಅವ್ರು ಸಾರ್ಟ್ ಔಟ್ ಮಾಡ್ತಾರೆ. ಸರಿ, ನಾನು ಹೋಗಿ ಫ್ರೆಶ್ ಆಗ್ಬರ್ತೀನಿ. ನಿನ್ನೆ ರಾತ್ರಿ ನನ್ನ ಮೊಬೈಲ್ಗೆ ಅನ್ನೋನ್ ನಂಬರಿಂದ ಯಾವುದೋ MMS ಬಂತು. ಆದ್ರೆ ಬೆಳಗ್ಗೆಯಿಂದ ಯಾವುದಾದ್ರೂ ನಂಬರ್ಸಿಂದ ಕಾಲ್ಸ್ ಬರ್ತಾನೆ ಇದೆ. ಹಾ, ಬಂದೆ. ಭಾಗ್ಯ, ನಿನಗೆ ಕಾಲ್ ಬಂತು ಅಂತ ಹೇಳಿದ್ಯಲ್ಲ,
ಆ ನಂಬರ್ ನಿನ್ನ ಮೊಬೈಲಲ್ಲೇ ಇದೆ ಅಲ್ಲ? ಹ್ಮ್ ಇದೆ. ಸರಿ, ನಾವು ಬೆಳಿಗ್ಗೆ ಪೊಲೀಸ್ ಸ್ಟೇಷನ್ಗೆ ಆ ನಂಬರ್ಗೆ ಡಯಲ್ ಮಾಡಕ್ಕೆ ಹೋಗ್ಬೇಡ. ಅವನಿಗೆ ಡೌಟ್ ಬಂದರೂ ಬರ್ಬೋದು. ಅವ್ನು ಬೇರೆ ಬೇರೆ ನಂಬರಿಂದಲೂ ಕಾಲ್ ಮಾಡ್ತಿದ್ದಂತೆ. ಏನಾದರೂ ಒಂದು ದಾರಿ ಇರುತ್ತೆ, ಯೋಚನೆ ಮಾಡೋಣ. ಟೆನ್ಷನ್ ಮಾಡ್ಕೋಬೇಡ. ಒಂದು ನಿಮಿಷ. ಪೊಲೀಸ್ ಕಂಪ್ಲೇಂಟ್ ಎಲ್ಲ ಬೇಡ ಅನ್ಸುತ್ತೆ ರೀ. ಅವನು ಇನ್ನೊಂದ್ಸಲ ಕಾಲ್ ಮಾಡಿದ್ರೆ ನೋಡೋಣ. ಯಾಕೆ ಸುಮ್ಮನೆ ರಿಸ್ಕು? ಅವನು ಬೇರೆ ಯಾರ್ದೋ ಫೋಟೋಗೆ ನಮ್ಮ ಮುಖ ಹಂಚಿ ಹೆದರಿಸ್ತಿರ್ಬೇಕು. ಪೊಲೀಸ್ ಕಂಪ್ಲೇಂಟ್ ಅಂತೆಲ್ಲ ಹೋದ್ರೆ ಅವ್ರು ಸುಮ್ಮ ಸುಮ್ಮನೆ ಏನೇನೋ ಕೆದಕ್ತಾರೆ. ನೋಡು ಭಾಗ್ಯ, ಅವನು ಅದೇ ಫೋಟೋನ ಇಂಟರ್ನೆಟ್ ಅಲ್ಲಿ ಅಪ್ಲೋಡ್ ಮಾಡಿದ್ರೆ ಎಷ್ಟು ಪ್ರಾಬ್ಲಮ್ ಆಗುತ್ತೆ ಅಂತ ಗೊತ್ತಾ ನಿನಗೆ? ಹಲೋ, ಹಾಯ್ ಸರ್, ಗುಡ್ ಮಾರ್ನಿಂಗ್. ಹಾಯ್ ಅಮರ್, ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್ ಅಂಟಿ. ಇವತ್ತು ಕಾಲೇಜ್ ಇಲ್ವಾ? ಬೆಳಿಗ್ಗೆ ಈ ಕಡೆ ಬಂದ್ಬಿಟ್ಟಿದ್ಯಾ? ಏನಿಲ್ಲ ಸರ್, ಪೇಪರ್ನ ಅವನು ನಮ್ಮ ಮನೆಗೆ ಹಾಕೋ ಪೇಪರ್ನ ನಿಮ್ಮನೆ ಹತ್ರ ಎಷ್ಟೋಗಿದ್ದ ತಗೋಣ ಅಂತ ಬಂದೆ ಅಷ್ಟೇ. ಸರಿ, ನಮಗೂ ಆಫೀಸಿಗೆ ಲೇಟ್ ಆಯ್ತು, ನಾವು ಹೊರಡ್ತೇವೆ. ಓಕೆ ಅಂಕಲ್, ನಾನು ಹೊರಡ್ತೀನಿ. ಏನ್ ಸಾಹೇಬ್ರು, ಆರಾಮಿದ್ದೀರಾ? ಹೆಂಗಿದ್ದಾರೆ ನಿಮ್ಮ ಮಹಾರಾಣಿಯವರು? ಎಲ್ಲ ವಿಷಯ ಹೇಳಿದ್ರ ಇಲ್ವಾ? ಬಿಡಿ. ಹಲೋ, ಯಾರ್ರೀ ನೀವು? ಏನ್ ಬೇಕು ನಿಮಗೆ? ಯಾಕೆ ಹೀಗೆ ಸತಾಯಿಸ್ತಾ ಇದ್ದೀರ ನಮ್ಮನ್ನ? ಏನು ಬೇಕಾಗಿಲ್ಲ, ಸುಮ್ಮನೆ ಮಜಾ ತಗೊಳಕ್ ಕಾಲ್ ಮಾಡಿದ್ದು. ನಿನ್ನಿಂದ ನನಗೇನಾಗ್ಬೇಕಾಗಿಲ್ಲ, ನಿನ್ನ ಹೆಂಡತಿ ಇದ್ದಾಳಲ್ಲ ಅವಳಿಂದ. ಧೈರ್ಯ ಇದ್ರೆ ಎದುರು ಬಂದು ಮಾತಾಡೋ, ಫೋನಲ್ಲಿ ಎದುರುತ್ತೀಯ? ಧೈರ್ಯ ಇದೆ, ಸದ್ಯದಲ್ಲೇ ನೀನ್ ಎದುರಿಗೆ ಬರ್ತೀನಿ. ಯಾರ್ರೀ ಅವರು? ಅದೇ ಆ ಸೈಕೋ ಕಾಲ್ ಮಾಡಿದ್ದ. ಯಾಕೋ ಪ್ರಾಬ್ಲಮ್ ಆಗಂಗೆ ಕಾಣಿಸುತ್ತೆ ಭಾಗ್ಯ. ನಾವು ಮೊದಲು ಪೊಲೀಸ್ ಸ್ಟೇಷನ್ಗೆ ಹೋಗಿ ಕಂಪ್ಲೇಂಟ್ ಕೊಡೋಣ. ಮೊಬೈಲ್ ಇವತ್ತು ಎಲ್ರಿಗೂ ಅನಿವಾರ್ಯ ಆಗಿಬಿಟ್ಟಿದೆ. ವಿದೇಶಗಳಲ್ಲಿ ಈ ಮೊಬೈಲ್ ಇಟ್ಕೊಂಡಿರೋರು ತಮ್ಮ ಆತ್ಮೀಯ ವಲಯನ ಬಿಟ್ಟು ಬೇರೆ ಯಾರಿಗೂ ನಂಬರ್ ಕೊಡೋದಿಲ್ಲ. ಆದರೆ ನಮ್ಮಲ್ಲಿ ಕಂಡು ಕಂಡವ್ರಿಗೆಲ್ಲ ನಂಬರ್ ಕೊಡೋ ಅಭ್ಯಾಸ ಬೆಳೆದ್ಬಿಟ್ಟಿದೆ. ಸಿಕ್ಕವ್ರಿಗೆಲ್ಲ ಮೊಬೈಲ್ ನಂಬರ್ ಕೊಡೋದ್ರಿಂದ ಎಂಥ ತಾಪತ್ರಯ ಅನುಭವಿಸಬೇಕಾಗತ್ತೆ ಅನ್ನೋದಕ್ಕೆ ಇವತ್ತಿನ ಸಂಚಿಕೆ ಒಂದು ಸೂಕ್ತ ಉದಾಹರಣೆ. ಸುಮ್ ಸುಮ್ಮನೆ ಬರೋ ಮೆಸೇಜ್ಗಳು, ಕಿರಿಕಿರಿ ಮಾಡೋ ಕಾಲ್ಗಳನ್ನ ನಾವು ನೆಗ್ಲೆಕ್ಟ್ ಮಾಡಬಹುದು. ಆದರೆ ಇದು ಅತಿರೇಕ ಅನ್ನಿಸಿದಾಗ ಸುಮ್ಮನೆ ಕೂರೋಕ್ಕಾಗೋದಿಲ್ಲ. ಮೊದಲ ಬಾರಿಗೆ ಭಾಗ್ಯಳ ಮೊಬೈಲ್ಗೆ ಈ ರೀತಿ ಅಶ್ಲೀಲ MMS ಬಂದಾಗ ಭಾಗ್ಯ ಅದನ್ನ ಯಾರ ಹತ್ರನು ಹೇಳ್ಕೊಳ್ಳದೆ ಒಬ್ಳೇ ನೋವು ಅನುಭವಿಸ್ತಾಳೆ. ಆದರೆ ಅದು ಮತ್ತೆ ಮತ್ತೆ ಬರೋದಕ್ಕೆ ಶುರುವಾದಾಗ ವಿಧಿ ಇಲ್ಲದೆ ತನ್ನ ಗಂಡನ ಬಳಿ ಹೇಳ್ಕೊತಾಳೆ. ಆಗ ಇಬ್ಬರು ಪೊಲೀಸ್ ಕಂಪ್ಲೇಂಟ್ ಕೊಡೋದಕ್ಕೆ ನಿರ್ಧಾರ ಮಾಡ್ತಾರೆ. ಸರ್, ಯಾರೋ ಕಾಲ್ ಮಾಡಿ ಇವರಿಗೆ ಬ್ಲ್ಯಾಕ್ ಮೇಲ್ ಮಾಡ್ತಾ ಇದ್ದಾರೆ ಸರ್. ಹೌದಾ, ಕುತ್ಕೊಳ್ಳಿ. ಥ್ಯಾಂಕ್ ಯು ಸರ್. ಏನು ವಿಷಯ ಹೇಳಿ ಸರ್? ಕಳೆದ 2-3 ದಿವಸದಿಂದ ನಮಗೆ ಬೇರೆ ಬೇರೆ ನಂಬರ್ನಿಂದ ಅಶ್ಲೀಲವಾದ ಕರೆಗಳು ಬರ್ತಿದೆ. ಏನ್ ಮಾಡೋದು ಅಂತಾನೆ ಗೊತ್ತಾಗ್ತಿಲ್ಲ ಸರ್. ಅದಕ್ಕೆ ಯಾಕೆ ತಲೆ ಕೆಡಿಸ್ಕೊಳ್ತೀರಾ? ಆ ರೀತಿ ಕಾಲ್ಗಳು ಬರ್ತಾನೆ ಇರ್ತವೆ, ಸಾವಿರಾರು. ಜಸ್ಟ್ ಇಗ್ನೋರ್ ದೆಮ್. ಬರೀ ಕಾಲ್ಸ್ ಮಾತ್ರ ಅಲ್ಲ ಸರ್, ಮೊನ್ನೆ ರಾತ್ರಿ ನನಗೆ ನಮ್ಮದೇ ಆದ ಒಂದು ಅಶ್ಲೀಲವಾದ MMS ಬಂತು. ನಾನು ಹೆದರ್ಕೊಂಡು ಇವ್ರಿಗೆ ಯಾಕೆ ತೋರಿಸೋದು ಅಂತ ಡಿಲೀಟ್ ಮಾಡಿಬಿಟ್ಟೆ. ಅದಾದ್ಮೇಲೂ ಬೇರೆ ಬೇರೆ ನಂಬರ್ಸ್ನ ಕಾಲ್ಸ್ ಬರ್ತಾನೆ ಇದೆ ಸರ್. ಸರ್, ಇವತ್ತು ಬೆಳಿಗ್ಗೆ ಕೂಡ ಆ ನಂಬರ್ನಿಂದ ನನಗೊಂದು ಕಾಲ್ ಬಂದಿತ್ತು. ನಿಮಗೆ MMS ಬಂದಿದ್ದು ಯಾವಾಗ ಅಂತ ಹೇಳಿದ್ರಿ? ಮೊನ್ನೆ ರಾತ್ರಿ ಬಂತು ಸರ್. ಸರಿ, ನೀವು ನಿಮ್ಮ ಮೊಬೈಲ್ ನಂಬರು ಮತ್ತು ನಿಮಗೆ ಕಾಲ್ ಬಂದಿರೋ ಮೊಬೈಲ್ ನಂಬರ್ಗಳ ಡೀಟೇಲ್ಸನ್ನು ಬರೆದುಕೊಡಿ, ಮುಂದಿನಿಂದ ನಮಗೆ ಬಿಡಿ. ಚಲೋ ರಾಜು ಅವರೇ, ಆ ಮೊಬೈಲ್ ನಂಬರ್ಗಳು ಎಲ್ಲಿವು ಅಂತ ಪತ್ತೆ ಹಚ್ಚಿ. ಓಕೆ ಸರ್. ಹಾಗೆ ನಮ್ಮ IT ಡಿಪಾರ್ಟ್ಮೆಂಟ್ನವ್ರಿಗೂ ಕೂಡ ಹೇಳಿ, ಇವರಿಗೆ ಇತ್ತೀಚೆಗೆ ಬಂದಿರೋ ಕಾಲ್ಗಳ ಡೀಟೇಲ್ಸು ಮತ್ತು ಮೊನ್ನೆ ತಾನೇ MMS ಬಂದಿದೆ ಅಂದ್ರಲ್ಲ, ಅದರ ಪ್ರಿಂಟೌಟ್ ಕೂಡ ಕಲೆಕ್ಟ್ ಮಾಡಿ. ಓಕೆ ಸರ್. ಓಕೆನಾ? ನೀವು ಡೀಟೇಲ್ಸ್ ಎಲ್ಲ ಕೊಟ್ಟು ಹೋಗಿ, ನಾವು ನಿಮಗೆ ಕರೆಸ್ತೀವಿ. ಸರ್, ಡೋಂಟ್ ವರಿ, ಆ ಫೈಲ್ ತರಿಸ್ಕೊಂಡು ನಾನು ಚೆಕ್ ಮಾಡ್ತೀನಿ ಅಂತ. ಓಕೆ, ಐ ಫಾಲೋ ಇಟ್ ಅಪ್, ಡೋಂಟ್ ವರಿ. ಓಕೆ, ಥ್ಯಾಂಕ್ ಯು ಸರ್. ಏನ್ರಿ ಇವ್ರದ್ದು ಬ್ಲ್ಯಾಕ್ ಮೇಲ್ ಕಾಲ್ ಪ್ಲೇಸ್ ಸರ್? ಹೌದಾ, ಕೂತ್ಕೊಳ್ರಿ, ಹೇಳಿ ಏನಾಯ್ತು ಸರ್. ಕೆಲ ದಿನದಿಂದ ನಂಗೆ ಅಶ್ಲೀಲವಾದ ಕಾಲ್ಸ್ಗಳು ಬರ್ತಿದೆ ಸರ್, ತುಂಬಾ ಕೆಟ್ಟ ಕೆಟ್ಟದಾಗಿ ಮಾತಾಡ್ತಿದ್ದಾರೆ. ಇಲ್ಲ ರೀ, ಇದೇ ತರ ಇನ್ನೊಬ್ರು ಕೂಡ ಬಂದಿದ್ರು. ಇಂಥ ಚಿಕ್ಕ ಪುಟ್ಟ ವಿಷಯಗಳಿಗೆ ನೀವು ಪೊಲೀಸ್ ಸ್ಟೇಷನ್ಗೆ ಬಂದ್ರೆ ಹಂಗೆ ಸರ್? ಬರೀ ಕಾಲ್ಸ್ ಬಂದ್ರೆ ಪರವಾಗಿಲ್ಲ ಸರ್, ಅಶ್ಲೀಲವಾದ ಫೋಟೋಸ್ ಬಂದ್ಬಿಟ್ಟು ಹೆದರಿಸಿದ್ದಾರೆ. ಫೋಟೋಸ್ ಕಳಿಸ್ತಾ ಇದಾರ?
ಏನಾದರೂ ಕಾಲ್ ಡೀಟೇಲ್ಸ್ ಕಲೆಕ್ಟ್ ಮಾಡಿದ್ದೀರಾ? ಮಾಡಿದ್ದೀನಿ ಸರ್. ಅವ್ರು ಕಂಪ್ಲೇಂಟ್ ಕೊಟ್ಟಿರೋದು ಮತ್ತು ಇವರಿಗೆ ಕಾಲ್ ಬರ್ತಾ ಇರೋ ನಂಬರ್ ಸೇಮ್ ಇದೆಯಲ್ರಿ? ಹೌದು ಸರ್, ಎರಡು ಒಂದೇ ನಂಬರ್ ಇದೆ. ನಿಮಗೆ ಯಾವಾಗಿಂದ ಕಾಲ್ ಬಂದಿರೋದು? ಏನಾದರೂ MMS ಬಂದಿತ್ತಾ? ಇಲ್ಲ ಸರ್, ಬರೀ ಕಾಲ್ ಮಾತ್ರ ಬರ್ತಿದೆ. ನೋಡಿ, ನೀವೊಂದು ಕಂಪ್ಲೇಂಟ್ ಬರೆದು ಕೊಟ್ಟು ಹೋಗಿ, ನಾವು ಫಾಲೋ ಅಪ್ ಮಾಡ್ತೀನಿ. ಓಕೆನಾ? ಮತ್ತೆ ಏನಾದರೂ ಬೇಕಿದ್ರೆ ಹೇಳ್ಕೊಳ್ತೀನಿ. ಚಲು ರಾಜ. ಅದು IT ಡಿಪಾರ್ಟ್ಮೆಂಟ್ ಇಂದ ಏನಾದರೂ ಡೀಟೇಲ್ಸ್ ಕಲೆಕ್ಟ್ ಮಾಡಿದ್ರು? ಮಾಡಿದ್ದೀನಿ ಸರ್. ಅವರು ಫಾಯ್ ಟೆಲಿಫೋನ್ ನಂಬರ್ ಅಂತ ಹೇಳಿದ್ರು. ಅವರು ಭಾಗ್ಯ ಅವ್ರದ್ದು ಮೊಬೈಲ್ ಲಿಸ್ಟ್ ಇನ್ನೂ ಬಂದಿಲ್ಲ ಸರ್. ಸರ್ ನೋಡಿ ಸರ್, ಅದೇ ನಂಬರ್ ಇಂದ ಕಾಲ್ ಬರ್ತಿದೆ. ಲೊಕೇಶನ್ ಪಾಯಿಂಟ್ ಅನ್ನು ಆನ್ ಮಾಡೋದಕ್ಕೆ ಹೇಳಿ. ಓಕೆ ಸರ್. ನೀನು ಕಾಲ್ ರಿಸೀವ್ ಮಾಡಮ್ಮ, ಹಾಗೆ ಲೌಡ್ ಸ್ಪೀಕರ್ ಆನ್ ಮಾಡು, ಮತ್ತೆ ಅದು ರೆಕಾರ್ಡಿಂಗ್ ಆಪ್ಷನ್ ಆನ್ ಮಾಡು. ಆದಷ್ಟು ಹೆಚ್ಚು ಹೊತ್ತು ಮಾತಾಡು. ಓಕೆ, ಕಮ್. ಚಲುರಾಜು, ಲೊಕೇಶನ್ ಪಾಯಿಂಟ್ ಆನ್ ಇದೆಯಾ? ಸ್ವಲ್ಪ ಅವ್ರ ಮೊಬೈಲ್ ಕನೆಕ್ಟ್ ಮಾಡಿ. ಹಲೋ ಹಲೋ ಸ್ವೀಟಾರ್ಟ್, ಏನ್ ಮಾಡ್ತಾ ಇದೀಯಾ? ಯಾರು ಮಾತಾಡ್ತಾ ಇರೋದು? ನಾನು, ನಿನ್ನೂನ್ ಮಾತಾಡ್ತಾ ಇರೋದು. ನನ್ನಿಂದ ಏನಾಗ್ಬೇಕಾಗಿತ್ತು? ಯಾಕೆ ನಂಗೆ ಕಾಲ್ ಮಾಡಿ ಪ್ರಾಣ ತಿಂತಿದ್ಯಾ? ಯಾಕೆ ಇಂಕು ಕಾಡ್ತಾ ಇದೀಯಾ? ನಾನೇನ್ ಮಾಡ್ದೆ ನಿನಗೆ? ಆದ್ರೆ ನೀನ್ ಮಾಡಿರೋದೆಲ್ಲ ನನ್ನ ಹತ್ರ ಇದೆ. ಆ ಬ್ಲೂಟೂತ್ ಸೆನ್ಸರ್ ಕೊಡಿ. ಈ ಸೆನ್ಸರ್ ನ ಆನ್ ಮಾಡಿಟ್ಕೊಳ್ಳಿ. ನೀವು ಟಾರ್ಗೆಟ್ ರೀಚ್ ಆಗ್ತಿರೋದು ನಮ್ಗೆ ಸಿಸ್ಟಮ್ ನಲ್ಲಿ ಗೊತ್ತಾಗುತ್ತೆ. ನಾನು ನಿಮ್ ಜೊತೆ ಕಮ್ಯುನಿಕೇಟ್ ಮಾಡ್ತಾನೆ ಇರ್ತೀನಿ. ಆ ಸೆನ್ಸರ್ ನಲ್ಲಿರೋ ಟಾರ್ಗೆಟ್ ನ ಮ್ಯಾಚ್ ಮಾಡಿ ಆಕ್ಟಿವೇಟ್ ಮಾಡಿ. ಚಲುರಾಜ್, ಬೇಗ ಹೋಗಿ, ಟಾರ್ಗೆಟ್ ಹತ್ರ ಇದ್ರೆ ನೀವು ಬೇಗ ಹೋಗಿ. ಹೋಗ್ತಾ ಇದೀವಿ ಸರ್, ಆಲ್ಮೋಸ್ಟ್ ಟಾರ್ಗೆಟ್ ರೀಚ್ ಮಾಡ್ತಾ ಇದೀವಿ ಸರ್. ಓವರ್. ಅಲ್ಲೇ ಲೆಫ್ಟ್ ತಗೊಳ್ಳಿ, ಲೆಫ್ಟ್. ಹಾ, ಅಲ್ಲಿ ಯಾವುದೋ ಕಾಯಿನ್ ಕೂತಿರ್ಬೋದು ನೋಡಿ. ಬೇಗ ಬೇಗ, ಟಾರ್ಗೆಟ್ ಹತ್ರ ಇದ್ದೀರಾ ನೀವು? ಟಾರ್ಗೆಟ್ ಹತ್ರ ಇದ್ದೀರಾ? ಮೊಬೈಲ್, ಇಂಟರ್ನೆಟ್, ಇದರಲ್ಲಿ ನಡೆಯೋ ಎಲ್ಲಾನು ಖುಲ್ಲಂ ಖುಲ್ಲ. ನಾವು ಯಾರಿಗೂ ಗೊತ್ತಾಗಲ್ಲ ಅಂತ ಅನ್ಕೊಂಡ್ರು ಎಲ್ಲೋ ಒಂದ್ ಕಡೆ ಎಲ್ರಿಗೂ ಗೊತ್ತಾಗಿರುತ್ತೆ. ಪೊಲೀಸರು ಈ ತಂತ್ರಜ್ಞಾನನ ಅಪರಾಧಿಗಳನ್ನ ಹಿಡಿಯೋದಕ್ಕೆ ಸಮರ್ಥವಾಗಿ ಬಳಸ್ಕೋತಾರೆ. ಅಪರಾಧಿಯ ಬೆರಳಚ್ಚು, ಆತನ ಚಹರೆಯ ಗುರುತು, ಹಳೆಯ ಅಪರಾಧಗಳು, ಇದನ್ನೆಲ್ಲ ಅವಲೋಕಿಸಿ ಅಪರಾಧಿಗಳನ್ನ ಹಿಡಿಯೋ ಕಾಲ ಇವತ್ತಿಲ್ಲ. ಪೊಲೀಸರು ಅತ್ಯುನ್ನತ ತಂತ್ರಜ್ಞಾನ ಬಳಸಿ ಅಪರಾಧಿಗಳನ್ನ ಬೇಟೆಯಾಡ್ತಾರೆ. ಮೊಬೈಲ್ ಅಥವಾ ದೂರವಾಣಿ ಲೊಕೇಶನ್ ಫೈಂಡರ್ ಇವತ್ತು ಪೊಲೀಸರ ತನಿಖೆಯ ಬಹುಪಾಲು ಶ್ರಮನ ಕಡಿಮೆಗೊಳಿಸುತ್ತೆ. ಇದೇ ತಂತ್ರಜ್ಞಾನನ ಬಳಸಿಕೊಂಡು ಪೊಲೀಸರು ಆ ವಿಕೃತ ಮನೋಭಾವದ ಕದೀಮನನ್ನ ಹಿಡಿಯೋದಕ್ಕೆ ಪ್ರಯತ್ನ ಪಡ್ತಾರೆ. ಆದರೆ ಆತ ಸ್ವಲ್ಪದ್ರಲ್ಲೇ ತಪ್ಪಿಸ್ಕೋತಾನೆ. ತಪ್ಪಿಸ್ಕೊಂಡವನು ಸಿಗಲೇಬೇಕಲ್ಲ. ಚಲು ರಾಜು, ಅದು ರಾಘವ ಮತ್ತು ಭಾಗ್ಯ ಬಂದಿದ್ರಲ್ಲ, ಅವ್ರಿಗೆ ಬಂದಿರೋ MMS ಡೀಟೇಲ್ಸು ಮತ್ತು ಪ್ರಿಂಟ್ಔಟ್ ಕೇಳಿದ್ರೆ ಬಂದಿದೆ? ಬಂದಿದೆ ಸರ್. ಸರ್, ಆ ನಂಬರು HSR ಲೇಟ್ನಲ್ಲಿರೋ ನಂದಮೂರಿ ರೆಡ್ಡಿ ಅವ್ರಿಗೆ ಸೇರಿದ್ದು ಸರ್. ಸರಿ, ಅಡ್ರೆಸ್ ಕಲೆಕ್ಟ್ ಮಾಡಿ ಹೋಗೋಣ. ಓಕೆ. ನಂದಮೌರಿ, ಯಾರು ಇವಳಿಗೆ ಬಾಗಿಲು ತೆಗೀರಿ? ಏನು ಸರ್? ನಂದಮೌರಿ ನೀವೇನಾ? ಈ ನಂಬರ್ ನಿಮ್ದೇನಾ? ಸರ್, ನಂದಮೂರಿ ಅಂತ ಇಲ್ಲೇ ಇದ್ರು, ಆದರೆ ಈಗ 2 ತಿಂಗಳಿಂದ ಪಕ್ಕದ ರೋಡಲ್ಲಿ ಮನೆ ಮಾಡ್ಕೊಂಡಿದ್ದಾರೆ ಸರ್. ಆಯ್ತು, ಅಡ್ರೆಸ್ ಕಲೆಕ್ಟ್ ಮಾಡಲ್ಲಿ ಹೋಗೋಣ. ಓಕೆ ಸರ್. ಯಾರಲ್ಲಿ ಬಂದ್ರೆ ಇಲ್ಲಿ? ನಂದಮೂರಿ ರೆಡ್ಡಿ ಅವ್ರು ನೀವೇನ್ರಿ? ನಾನೇ ಸರ್. ಈ ಮೊಬೈಲ್ ನಂಬರ್ ನಿಮ್ದೇನಾ? ಈ ಮೊಬೈಲ್ ನಂಬರ್ ನಂದೇ ಸರ್, ಆದರೆ ಇದನ್ನ ನಾನೇ ಉಪಯೋಗಿಸ್ತಾನೆ ಸರ್. ನಮ್ಮ ಫ್ರೆಂಡ್ ಅಮರೇಂದ್ರ ರೆಡ್ಡಿ ಅಂತ ಅವ್ರಿಗೆ ಗೊತ್ತಿದೆ ಸರ್. ಯಾಕೆ ನಡೆ ನಿಮ್ಮ? ಯಾಕೆ ಸರ್? ನಾವು ಅಮರೇಂದ್ರ ರೆಡ್ಡಿ ಅವ್ರನ್ನ ಹಿಡಿಯೋವರೆಗೂ ಇವನಲ್ಲಿದ್ದಾನಂತೆ ಯಾರಿಗೂ ಗೊತ್ತಾಗಬಾರ್ದು. ಯಾಕೆ ಸರ್? ನಡೆ, ಕರ್ಕೊಂಡು ನಡೀರಿ, ನಡೀರಿ. ಯಾಕೆ ಸರ್? ನಡೀರಿ. ಹಲೋ. ಹಲೋ ರಾಘವ್ ಅವರೇ, ನಾನು ಶ್ರೀನಿವಾಸ್ ರೆಡ್ಡಿ ಮಾತಾಡ್ತಾ ಇದ್ದೀನಿ. ನಿಮಗೆ ಮತ್ತೇನಾದರೂ ಕಾಲ್ಸ್ ಬಂದಿದ್ವಾ? ಇಲ್ಲ ಸರ್, ಯಾವುದು ಕಾಲ್ ಬಂದಿಲ್ಲ ನನಗೆ. ಸರಿ, ನೀವು ಮತ್ತು ನಿಮ್ಮ ಮಿಸ್ಸಸ್ಸು ಒಂದ್ಸಾರಿ ಸ್ಟೇಷನ್ಗೆ ಬಂದು ಹೋಗಿ, ಸಾಧ್ಯವಾದರೆ ಈಗಲೇ ಬನ್ನಿ. ಸರಿ ಸರ್. ಓಕೆ. ಭಾಗ್ಯ, ಪೊಲೀಸ್ನವರು ಫೋನ್ ಮಾಡಿದ್ರು, ನಡಿ ಸ್ಟೇಷನ್ಗೆ ಹೋಗಿ ಬರಬೇಕಾಗುತ್ತೆ. ಬೆಳೀತಿರೋ ಮಹಾನಗರಗಳಲ್ಲಿ ಇತ್ತೀಚೆಗೆ ಸರ್ವಿಸ್ ಅಪಾರ್ಟ್ಮೆಂಟ್ಗಳೆಂಬ ಹೊಸ ಕಾನ್ಸೆಪ್ಟ್ ಕೇಳಿಬರ್ತಿದೆ. ಲಾರ್ಜ್ಗಳಿಗಿಂತ ಸಣ್ಣದಾಗಿರೋ ಇದರಲ್ಲಿ ಕೆಲವೇ ಕೆಲವು ರೂಮ್ಗಳಿರ್ತವೆ.
ಮನೆ ವಾತಾವರಣ ಹಾಗೂ ಕಾರ್ಪೊರೇಟ್ ಕಲ್ಚರ್ಗೆ ಹೊಂದಿಕೊಳ್ಳುವಂತಹ ವ್ಯವಸ್ಥೆಯಲ್ಲಿರುತ್ತೆ. ಕೆಲಸದ ಮೇಲೆ ಸದಾ ತಿರುಗಾಟದಲ್ಲಿರೋ ಜನ ಇವುಗಳನ್ನ ತಮ್ಮ ಅಗತ್ಯಕ್ಕೆ ಬಳಸ್ಕೋತಾರೆ. ಆದ್ರೆ ಸರ್ವಿಸ್ ಅಪಾರ್ಟ್ಮೆಂಟ್ಗಳೆಲ್ಲ ಸುರಕ್ಷಿತ ಅಂತ ಹೇಳೋಕಾಗೋದಿಲ್ಲ. ಗುರ್ತು ಪರಿಚಯ ಇಲ್ಲದೆ ಇರೋ ಜಾಗಗಳಲ್ಲಿ ಉಳ್ಕೊಳ್ಳೋ ದಂಪತಿಗಳಿಗೆ ಇಲ್ಲೊಂದು ಎಚ್ಚರಿಕೆ ಇದೆ. ನೀವು ಅಪರಿಚಿತ ಜಾಗಗಳಿಗೆ ಹೋದಾಗ ಒಂದು ಸಲ ಯೋಚನೆ ಮಾಡಿ. ಇಂಥ ಜಾಗಗಳಿಗೆ ಹೋದಾಗ ನಮ್ಮ ಎಚ್ಚರಿಕೆಯಲ್ಲಿ ನಾವಿರಬೇಕು. ಬನ್ನಿ ಮಿಸ್ಟರ್ ರಾಘವ್, ಕೂತ್ಕೊಳ್ಳಿ. ಹೇಳಿ ಸರ್, ಅರ್ಜೆಂಟಾಗಿ ಬರ್ಲಿಕ್ಕೆ ಹೇಳಿದ್ರಿ. ಏನ್ ವಿಷಯ ಸರ್? ಆ ಕಾಲ್ ಮಾಡ್ತಿದ್ದೊಂದ್ ಬಗ್ಗೆ ಏನಾದ್ರೂ ಸುಳ್ಳು ಸಿಕ್ತಾ? ಅದೇ ವಿಷಯ ಮಾತಾಡೋಣ ಅಂತಾನೆ ನಿಮ್ಮನ್ನು ಕರೆಸಿದ್ದು. ನೋಡಿ ರಾಘವ್, ಕೆಲವೊಂದು ನೇರ ಪ್ರಶ್ನೆಗಳನ್ನ ಕೇಳ್ತೀನಿ, ಡೈರೆಕ್ಟ್ ಆಗಿ ಉತ್ತರ ಕೊಡಿ. ಹೇಳಿ ಸರ್. ನಿಮಗೆ ಅಮರೇಂದ್ರ ರೆಡ್ಡಿ ಅಂತ ಗೊತ್ತಾ? ಆತ ತಾನಿರೋ ಜಾಗನ ಆಫೀಷಿಯಲ್ ಪರ್ಪಸ್ಗಾಗಿ ಯೂಸ್ ಮಾಡೋದಕ್ಕೆ ಕೊಡ್ತಾನೆ. ಅಮರೇಂದ್ರ ರೆಡ್ಡಿ ಅಂದ್ರೆ HSR ಲೇಔಟ್ ನಲ್ಲಿ ಇದ್ದಲ್ಲ, ಅವನಾ ಸರ್? ಹೌದು ಸರ್, ನಾವು ಇನ್ಶೂರೆನ್ಸ್ ಏಜೆನ್ಸಿನಲ್ಲಿ ಮ್ಯಾನೇಜರ್ಸ್ ಆಗಿದ್ದೀವಿ. ಕಳೆದ ವಾರ ಅಲ್ಲೊಂದು ಮೀಟಿಂಗ್ ಅರೇಂಜ್ ಮಾಡಿದ್ವಿ, ಹಾಗಾಗಿ ನಮ್ಮ ಬೇರೆ ಏಜೆಂಟ್ಸ್ ಕೂಡ ಅಲ್ಲಿಗೆ ಬಂದಿದ್ರು, ರೂಮ್ ಕೂಡ ಬುಕ್ ಮಾಡಿದ್ವಿ. ಯಾಕೆ ಸರ್, ಏನ್ ವಿಷಯ? ನೋಡಿ, ನಿಮಗೆ ಅಮರೇಂದ್ರ ರೆಡ್ಡಿ ಯಾವ ರೀತಿ ಪರಿಚಯ ಆಯ್ತು, ಆಮೇಲೆ ನೀವು ಅಲ್ಲಿಗೆ ಯಾವಾಗ ಹೋಗಿದ್ರಿ, ಸ್ವಲ್ಪ ಡೀಟೇಲ್ ಆಗಿ ಹೇಳಿ. ಮಿಸ್ಟರ್ ರಾಘವ್ ಮತ್ತು ಭಾಗ್ಯ ಅವರೇ, ನಿಮ್ಮ ದಾವಣಗೆರೆ, ಭದ್ರಾವತಿ, ಶಿವಮೊಗ್ಗ ಭಾಗದ ಎಲ್ಲ ಏಜೆಂಟ್ಗಳನ್ನು ಕರೆಸಿ ಒಂದು ಮೀಟಿಂಗ್ ಮಾಡಿ ಬೆಂಗಳೂರಿಗೆ. ಮುಂದಿನ ವಾರ ಆಗಲೇಬೇಕು. ನೀವೇನು ಮಾಡ್ತೀರೋ ನನಗೆ ಗೊತ್ತಿಲ್ಲ. ನಿಮ್ಮ ಆ ವಿಭಾಗದ ಎಲ್ಲ ಏಜೆಂಟ್ಗಳು ಸರಿಯಾಗಿ ಕೆಲಸ ಮಾಡ್ತಾ ಇಲ್ಲ. ಹಾಗೆ ಆಗಲಿ ಸರ್, ನಾಳೆನೇ ಕಾಲ್ ಮಾಡಿ ಎಲ್ರಿಗೂ ವಿಷಯ ತಿಳಿಸ್ತೇನೆ. ಆದಷ್ಟು ಬೇಗ ಮೀಟಿಂಗ್ ಅರೇಂಜ್ ಮಾಡಿಸ್ತೇನೆ ಸರ್. ಏನ್ರಿ ನೀವು ದೊಡ್ಡದಾಗಿ ನಾಳೆನೇ ಮೀಟಿಂಗ್ ಅರೇಂಜ್ ಮಾಡ್ತೀನಿ ಅಂತ ಹೇಳಿದ್ರಲ್ಲ, ಹೇಗೆ ಅರೇಂಜ್ ಮಾಡ್ತೀರಾ? ಎಲ್ಲೂ ಅಲ್ಲಿಂದ ಕರೆಸಿದ್ರೆ ಇಲ್ಲೇ ಉಳ್ಕೊಳ್ಳೋಕೆ ವ್ಯವಸ್ಥೆ ಮಾಡ್ಬೇಕಲ್ವಾ? ಅದೆಲ್ಲ ಹೇಗೆ ಮಾಡ್ತೀರಾ? ಅದಕ್ಕೆ ಯಾಕೆ ಬಡಬಡ ಅಂತ ಕೂಗಾಡ್ತೀಯ? ಒಂದೇ ದಿವಸದಲ್ಲಿ ಎಲ್ಲ ಏರ್ಪಾಡು ಮಾಡ್ತೀನಿ ನೋಡ್ತಾ ಇರು. ಆಫೀಸ್ಗೂ ಹತ್ರ ಆಗುವಾಗ ಇಲ್ಲಿ HSR ಲೇಔಟ್ನಲ್ಲಿ ಮೀಟಿಂಗ್ ಮಾಡಿದ್ರಾಯ್ತು, ಅದಕ್ಕೆ ಯಾಕೆ ತಲೆ ಕೆಡಿಸ್ಕೋತೀಯ? ಬಾ. ಅಲ್ಲ ಕಳೆ ಎಲ್ಲ ಹಂಗೆ ಬಿಟ್ಟಿದ್ದಲ್ಲ, ಸ್ವಲ್ಪ ಕ್ಲೀನ್ ಮಾಡ್ಸೋಕ್ಕಾಗಲ್ವಾ? ಎಷ್ಟಲ್ಲಿ ಹೇಳ ನಿಮಗೆಲ್ಲ ಇದೆ. ಹಲೋ ಸರ್. ಸರ್, ನನ್ನ ಹೆಸರು ರಾಘವ್ ಅಂತ. ನನ್ನ ಹೆಸರು ರೆಡ್ಡಿ, ಅಮರೇಂದ್ರ ರೆಡ್ಡಿ ಅಂತ. ಏನ್ ವಿಷಯ ಹೇಳಿ? ನೋಡಿ, ನಾ ಇಲ್ಲೇ ಪಕ್ಕದ ಇನ್ಶೂರೆನ್ಸ್ ಆಫೀಸ್ ನಲ್ಲಿ ಡಿವಿಜನಲ್ ಮ್ಯಾನೇಜರ್ ಆಗಿದ್ದೇನೆ. ನಮ್ಮ ಫ್ರೆಂಡ್ ಈ ಜಾಗನ ರೆಫರ್ ಮಾಡಿದ್ರು. ನಮ್ಗೆ ಮೀಟಿಂಗ್ ಮಾಡ್ಲಿಕ್ಕೆ ಒಂದು ಮೀಟಿಂಗ್ ಹಾಲು, ಮತ್ತೊಂದು ಎರಡು ದಿನ ಸ್ಟೇ ಆಗ್ಲಿಕ್ಕೆ ರೂಮ್ ಬೇಕಿತ್ತು. ನಿಮ್ಮಲ್ಲಿ ಅವೈಲೇಬಿಲಿಟಿ ಇದೆಯಾ ಅಂತ ಕೇಳಲಿಕ್ಕೆ ಬಂದೆ. ಅದಕ್ಕೇನಂತೆ, ಖಂಡಿತ ವ್ಯವಸ್ಥೆ ಮಾಡ್ಕೊಳ್ಳೋಣ ಸರ್. ನಿಮ್ಮಲ್ಲಿ ರೂಮ್ಸ್ ಮತ್ತೆ ಮೀಟಿಂಗ್ ಹಾಲ್ ಫೆಸಿಲಿಟಿ ಹೇಗಿದೆ ಅಂತ ನೋಡ್ಬೋದಾ? ಖಂಡಿತ ಸರ್, ಅದಕ್ಕೇನಂತೆ, ಬನ್ನಿ ನೋಡೋಣ. ಬನ್ನಿ. ಸರಿ ಸರ್, ಆಗಿದ್ರೆ ನಿಮ್ಮ ರೂಮ್ಸ್ ಎಲ್ಲ ತುಂಬ ಚೆನ್ನಾಗಿದೆ. ನಿಮ್ಮ ಹುಡುಗನ ಆಫೀಸಿಗೆ ಕಳಿಸ್ಕೊಡಿ, ನಾ ಇನ್ವಾಯ್ಸ್ ಕಳಿಸ್ಕೊಡ್ತೀನಿ. ನನ್ನ ಕಾರ್ಡ್ ಇಟ್ಕೊಂಡಿರಿ. ಓಕೆ ಸರ್, ಥ್ಯಾಂಕ್ ಯು, ಕಳಿಸ್ಕೊಡ್ತೇನೆ. ಥ್ಯಾಂಕ್ ಯು ಸರ್. ಲೇಡೀಸ್ ಎಲ್ಲ ನೀವು ಇಲ್ಲಿ ಉಳ್ಕೊಂಬಿಡಿ. ಬನ್ನಿ ಸರ್. ಸರ್, ಇದೊಂದು ರೂಮ್ ಇದೆ. ಸರಿ, ಹುಡುಗರೆಲ್ಲ ಬೇಕಾದ್ರೆ ಇಲ್ಲಿ ಸ್ಟೇ ಮಾಡ್ಬೋದು. ನೀವೆಲ್ಲ ಇಲ್ಲಿ ಸ್ಟೇ ಆಗ್ಬಿಡಿ. ಬನ್ನಿ ಸರ್. ಸರ್, ಅದು ನೀವು ಬೇಕಾದ್ರೆ ಈ ರೂಮ್ ಅಲ್ಲಿ ಸ್ಟೇ ಆಗ್ಬೋದು ಸರ್. ಸರಿ ಸರ್, ಆಯ್ತು, ಹಾಗೆ ಮಾಡ್ತೇನೆ. ಓಕೆ ಸರ್. ಇವರು ಪದ್ಮನಾಭ್ ಅಂತ. ಹಲೋ ಸರ್. ನಿಮ್ಮ ಪ್ರಾಜೆಕ್ಟ್ಗೆ ಪ್ರಾಜೆಕ್ಟ್ರು, ಸ್ಕ್ರೀನು, ಅದೇನು ಬೇಕಾದ್ರೂ ಇವ್ರು ಅರೇಂಜ್ ಮಾಡ್ಕೊಡ್ತಾರೆ. ನೀವು ಅವರಿಂದ ಏನು ಬೇಕಾದ್ರೆ ಹೇಳ್ಕೋಬೋದು ಸರ್. ಸರಿ, ವೆರಿ ಇಂಟೆಲಿಜೆಂಟ್ ಪರ್ಸನ್. ಪ್ರಾಜೆಕ್ಟ್ ನಿಮ್ಗೆ ಬೇಕಂತ ಹೇಳಿ ಸರ್, ಈಗಲೇ ಅರೇಂಜ್ ಮಾಡ್ತೀನಿ. ಇಲ್ಲ ಸರ್, ಸದ್ಯಕ್ಕೆ ಏನೂ ಬೇಕಿಲ್ಲ, ಬೇಕಿದ್ರೆ ನಾನು ಬೆಳಿಗ್ಗೆ ಹೇಳ್ತೀನಿ.
ಖಂಡಿತ ಸರ್. ಥ್ಯಾಂಕ್ ಯು. ಓಕೆ ಬನ್ನಿ ಸರ್. ಏನ್ ಮೇಡಮ್ ರೂಮ್ ಚೆನ್ನಾಗಿದಲ್ಲ? ಹ್ಮ್. ಇವತ್ತು ರೆಸ್ಟ್ ಮಾಡ್ಬಿಡೋಣ, ನಾಳೆ ಮೀಟಿಂಗ್ ಇಟ್ಕೊಳೋಣ. ಹೇಗೂ ನಮ್ಮ ಏಜೆಂಟ್ಸ್ ಎಲ್ಲ ಟ್ರಾವೆಲ್ ಮಾಡಿ ಸುಸ್ತಾಗಿರ್ತಾರೆ. ಆಮೇಲೆ ರೂಮ್ನೆಲ್ಲ ಒಂದ್ಸರಿ ಸೂಕ್ಷ್ಮವಾಗಿ ಗಮನಿಸ್ಬಿಡಿ. ಕಳೆದ ವಾರ ದಾವಣಗೆರೆ ಹೋಟ್ಲಲ್ಲಿ ಜಗಳ ಮಾಡ್ದಂಗೆ ಏನಾದ್ರು ಚಾನ್ಸ್ ಗೇನ್ ಸಿಗತ್ತಾ ಅಂತ. ಏನ್ರಿ ನೀವು, ಏನೋ ಒಂದ್ಸಲ ಹಾಗಾಗತ್ತಪ್ಪ, ಪದೇ ಪದೇ ಹಾಗೆ ಮಾಡ್ತೀನ. ನೀನ್ ಅನುಮಾನ ಪಟ್ಟಿದ್ದು ಸಹಜನೇ. ಇವತ್ತು ದುಡ್ಡಿಗೋಸ್ಕರ ಏನೆಲ್ಲ ಹೇಸಿಗೆ ಕೆಲಸ ಮಾಡುವಂತ ಜನಗಳಿರ್ಬೇಕಾದ್ರೆ ನಿನ್ನ ಅನುಮಾನ ಸಹಜ. ಹೌದು ರೀ, ಅಡ್ವಾನ್ಸ್ ಆಗಿರೋ ಟೆಕ್ನಾಲಜಿನ ಒಳ್ಳೇದಕ್ಕೆ ಯೂಸ್ ಮಾಡದೆ ನಮ್ಗೆ ಗೊತ್ತಿಲ್ಲ ಹಾಗೆ ನಮ್ ಜೀವನದಲ್ಲೇ ಆಟ ಆಡ್ಬಿಡ್ತಾರೆ. ಇಂತ ನೀಚ ಜನ ಅಲ್ವಾ? ಹೋಗ್ಲಿ ಬಿಡು, ನಮ್ಮ ಹುಷಾರ್ನಲ್ಲಿ ನಾವಿರ್ಬೇಕು. ನಾನು ಹೋಗಿ ಊಟದ ವ್ಯವಸ್ಥೆ ಮಾಡ್ತೀನಿ. ನಮ್ಮ ಸರ್ವಿಸ್ ಬಗ್ಗೆ ನಿಮ್ಗೆ ಏನ್ ಅನ್ಸುತ್ತೆ? ನಿಮ್ ಸರ್ವಿಸ್ ತುಂಬಾ ಚೆನ್ನಾಗಿತ್ತು. ನೆಕ್ಸ್ಟ್ ಮೀಟಿಂಗು ಇಲ್ಲೇ ಬರ್ತೀವಿ, ಹಾಗೆ ಬೇರೆಯವ್ರಿಗೂ ರೆಫರ್ ಮಾಡ್ತೀವಿ ಬಿಡಿ. ಸರಿ ಮೇಡಮ್, ನಿಮ್ ಫೋನ್ ನಂಬರ್ ಎಲ್ಲ ಬರೆದ್ಬಿಡಿ, ಹಾಗೆ ನಿಮ್ ಅಭಿಪ್ರಾಯಗಳನ್ನು ತಿಳಿಸಿ, ನಮ್ಗೆ ಯೂಸ್ ಆಗುತ್ತೆ. ಅಕಸ್ಮಾತ್ ನಮ್ಮಿಂದ ತೊಂದರೆ ಆಗಿದ್ರೆ ಅದನ್ನು ಕೂಡ ಎಂಟ್ರಿ ಮಾಡ್ಬಿಡಿ. ಯಾವ ತೊಂದರೆನೂ ಆಗಿಲ್ಲ ಬಿಡಿ. ಆಯ್ತು ರೆಡ್ಡಿ ಅವರೇ, ನಾವು ಮತ್ತೆ ಇನ್ನೊಂದ್ಸರಿ ಬರ್ತೇವೆ, ಮತ್ತೆ ಭೇಟಿ ಆಗೋಣ. ಖಂಡಿತ ಸರ್. ನೀವು ಎಲ್ಲ ಫೋನ್ ನಂಬರ್ ಎಲ್ಲ ಬರ್ಬಿಡಿ. ಅಷ್ಟೇ ಸರ್, ಅವ್ರ ಸರ್ವಿಸ್ ತುಂಬಾ ಚೆನ್ನಾಗಿತ್ತು ಅಂತ ಹೇಳಿ ನಮ್ ನಂಬರ್ ಕೊಟ್ಟು ಬಂದ್ವಿ. ಚಲೋ ರಾಜ್ ಅವ್ರೆ, ಆ MMS ಗೆ ಸಂಬಂಧಿಸಿದ ಫೈಲ್ ತಗೊಂಡ್ ಬನ್ನಿ, ಬನ್ನಿ ಚೇಂಬರ್ಗೆ. ನೋಡಿ ರಾಘವ್, ನೀವಿಬ್ರು ತಿಳಿದವ್ರು ಇದ್ದೀರಾ, ಓದ್ಕೊಂಡವರು, ಇನ್ಶೂರೆನ್ಸ್ ಕಂಪ್ನಿಲೇ ಬೇರೆ ಕೆಲಸ ಮಾಡ್ತಾ ಇದ್ದೀರಾ, ನೀವು ಹೊರಗಡೆ ಹೋದಲ್ಲೆಲ್ಲ ಈ ರೀತಿ ನಿಮ್ಮ ಮೊಬೈಲ್ ನಂಬರ್ನ ಶೇರ್ ಮಾಡಿಕೊಂಡ್ರೆ ಈ ರೀತಿ ಪೇಜಿಗೆ ಸಿಕ್ಕಾಕೊಳ್ಳೋದು ವೆರಿ ಕಾಮನ್. ನಿಮಗೆ ಒಂದು ವೈಯಕ್ತಿಕವಾದ ಒಂದು ವಿಷಯನ ಕೇಳ್ತೇನೆ, ದಯವಿಟ್ಟು ಮುಚ್ಚು ಮರೆಯಲಿದೆ ನನಗೆ. ನೀವು ಅವತ್ತು ಅಮರೇಂದ್ರ ರೆಡ್ಡಿ ಜಾಗದಲ್ಲಿ ಇದ್ದಾಗ ಯಾವುದಾದ್ರೂ ಆತ್ಮೀಯ ಕ್ಷಣಗಳನ್ನು ಅನುಭವಿಸಿದ್ರಾ? ಹೌದು ಸರ್. ಚಲು ರಾಜು, ಫೈಲ್ ಕೊಡಿ. ನೋಡಿ ಭಾಗ್ಯ, ನಿಮಗೆ ಆ MMS ಪ್ರಿಂಟ್ಔಟ್ ತೋರಿಸಿದ್ರೆ ಅದು ಯಾವ ಜಾಗ ಅಂತ ಐಡೆಂಟಿಫೈ ಮಾಡೋಕ್ಕಾಗತ್ತಾ? ಅವತ್ತು ಹೆದರ್ಕೊಂಡು ಅದನ್ನು ಸರಿಯಾಗಿ ನೋಡಿದೆ, ಡಿಲೀಟ್ ಮಾಡಿಬಿಟ್ಟೆ ಸರ್. ಈಗ ನೋಡಿದ್ರೆ ಗುರ್ತು ಹಿಡಿತೀನಿ. ನೋಡಿ ಸರ್, ಇದು ಅಮರೇಂದ್ರ ರೆಡ್ಡಿ ಅವ್ರ ಜಾಗ ಸರ್, ನೀವಿನ ಬಿಡಿ. ಸರಿ, ನೋಡಿ ಚಲೋ ರಾಜು, ಈ ಕೆಲಸ ಅಮರೇಂದ್ರ ರೆಡ್ಡಿದೆ ಅಂತ ಗೊತ್ತಾಗೋದಕ್ಕೆ ಇಷ್ಟು ಸಾಕ್ಷಿಗಳು ಸಾಕು. ನಾವು ಇವತ್ತೇ ಆ ಜಾಗನ ರೈಡ್ ಮಾಡೋಣ. ಆಯ್ತು, ಟೀಮ್ ರೆಡಿ ಮಾಡಿ. ಓಕೆ ಸರ್. ನೋಡಿ, ಆ ಜಾಗದಲ್ಲಿ ಸಾಕಷ್ಟು ಎಲೆಕ್ಟ್ರಾನಿಕ್ ಡಿವೈಸಸ್ಸು, ಹಾರ್ಡ್ ಡಿಸ್ಕ್ಸು, ಲ್ಯಾಪ್ಟಾಪ್ಸು, ಕಂಪ್ಯೂಟರ್ಸ್ ಸಿಗ್ಬೋದು, ಅದು ಯಾವುದು ಡ್ಯಾಮೇಜ್ ಆಗಬಾರ್ದು. ಓಕೆ, ಹಾಗೇ ಅಕ್ಯೂಸ್ಡ್ ಯಾರು ತಪ್ಪಿಸ್ಕೋಬಾರ್ದು. ಶೋರ್.
ಅಭಿಪ್ರಾಯ ಬರೆಯೋಕೆ ಅಂತ ನೀವು ಶಾಪಿಂಗ್ ಮಾಡೋ ಸ್ಥಳಗಳಲ್ಲಿ ಉಳ್ಕೊಂಡಿರೋ ಹೋಟೆಲ್ಗಳಲ್ಲಿ ಕೊಡೋ ನೋಟ್ಬುಕ್ಕಲ್ಲೆಲ್ಲ ನಿಮ್ಮ ಮೊಬೈಲ್ ನಂಬರ್ ಬರೆಯೋ ರೂಢಿ ಬಿಟ್ಬಿಡಿ. ಇವತ್ತು ನೀವು ಬರೆದ ಮೊಬೈಲ್ ನಂಬರ್ ನಾಳೆ ಏನೇನಕ್ಕೆ ಬಳಕೆಯಾಗುತ್ತೋ ಯಾರು ಗೊತ್ತು. ತಮ್ಮ ಕಂಪನಿಯ ಪ್ರಚಾರದ ಜಾಹೀರಾತುಗಳನ್ನು ಕಳಿಸಿ ನಿಮ್ಮ ತಾಳ್ಮೆ ಕೆಡಿಸಬಹುದು. ನಿಮ್ಮ ಮೊಬೈಲ್ ನಂಬರ್ ಯಾರ್ಯಾರ್ದೋ ಕೈಗೆ ಸಿಕ್ಕಿ ಅದು ನಿಮ್ಮ ಸುಂದರ ಸಂಸಾರದಲ್ಲಿ ಬಿರುಗಾಳಿ ಎಬ್ಬಿಸಬಹುದು. ನಾಳೆ ನಾನು ಹೇಳಿದ ಜಾಗಕ್ಕೆ ನಾನು ಹೇಳಿದಷ್ಟು ಅಮೌಂಟ್ ತೊಗೊಂಡ್ ಕೊಟ್ಟಿಲ್ಲ ಅಂತಂದ್ರೆ ನಿಮ್ ಫೋಟೋಸು ವಿಡಿಯೋಸು ಇಂಟರ್ನೆಟ್ ಅಲ್ಲಿ ಹರಿದಾಡ್ತಾ ಇರುತ್ತೆ. ಏನು ಅದು ಫೋಟೋಗ್ರಾಫ್ ಹರಿದಾಡೋದು ಇಂಟರ್ನೆಟ್ ಅಲ್ಲಿ? ಸರ್ ಸರ್ ಅದು ಏನಿಲ್ಲ ಸರ್ ಅಲ್ಲಿ ಸರ್ ನೀವು ತಪ್ಪಿಸ್ಕೊಂಡಿದ್ದಾರೆ ಸರ್. ನಾವು ಅಂತವ್ರಲ್ಲ ಸರ್. ಸರ್ ಏನಾಯ್ತು, ಏನ್ ಮಾಡ್ತಾ ಇದ್ದೀರಾ? ರಾಸ್ಕಲ್, ಹಿಡನ್ ಕ್ಯಾಮ್ರಾಸ್ ಇಟ್ಟು ಬ್ಲಾಕ್ ಮೇಲ್ ಮಾಡ್ತೀರಾ ಸರ್? ಯಾರೋ ಮಿಸ್ಗೈಡ್ ಮಾಡ್ಬಿಡ್ತಾರೆ ಸರ್. ಶೂಟ್ ಶೂಟ್ ಮಾಡಾಕ್ಬಿಡ್ತೀರ ಅಷ್ಟೇ ಸರ್. ಆತರ ಏನಿಲ್ಲ ಸರ್, ಆತರ ಏನಿಲ್ಲ ಸರ್. ಸರ್ ಬೇಡ ತೋರ್ಸಿ ಸರ್. ಹಿಡನ್ ಕ್ಯಾಮ್ರಾಸ್ ಇಟ್ಟಿದ್ರೆ ತೋರಿಸಿ ಸರ್. ಎಲ್ಲ ಸೀಟ್ ಮಾಡಿ ಲ್ಯಾಪ್ಟಾಪ್ ಎಲ್ಲ ಸರ್. ಕಮಾನ್ ಅಂತ ಸರ್. ಎಷ್ಟು ಜನರ ಜೀವನ ಜೊತೆಗೆ ನೀವು ಆಟಾಡಿದ್ದೀರಾ? ಯಾಕೊಂಡು ಹೋಗಿಬಿಡಣ್ಣ. ಸರ್ 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 ಬಿಡ್ಬಿಡಿ ಸರ್. ಸರ್ ಬಿಡ್ಬಿಡಿ ಸರ್. ನಿಮ್ಮ ಕಾಲ್ ನಿಮ್ಮ ಕಾಲ್ ಕಾಲ್ ಸರ್ವಿಸ್ ಕೊಡೋ ನೆಪದಲ್ಲಿ ಇಂಥ ಕೆಟ್ಟ ಕೆಲಸ ಮಾಡ್ತೀರಾ ನೀವು? ಸರ್ ತಪ್ಪಾಯ್ತು ನೋಡಿ ಸರ್. ಆ ಭಾಗ್ಯಗೆ MMS ಮಾಡಿರೋ ನೀವೇ ತಾನೇ? ಹೌದು ಸರ್. ಹೌದು ಸರ್, ಹೌದು ಸರ್. ಸರ್ ಇನ್ನೊಂದ್ಸಲಿ ಮಾಡೋಣ ಬಿಡ್ಬಿಡಿ ಸರ್. ಮುಂದೆ ಹೊರಗೆ ಬಿಟ್ಟು ತಾನೇ ಇನ್ನೊಂದ್ಸಲಿ ನೀವು ಮಾಡೋದು ನೋಡಿ. ಅದು ಏನೇನ್ ಪಾಸ್ವರ್ಡ್ ಯೂಸ್ ಮಾಡಿದಿರೋ ಮೊದಲು ಕೊಟ್ಟು ಆ ರೆಕಾರ್ಡಿಂಗ್ಸ್ ಎಲ್ಲ ಡಿಲೀಟ್ ಮಾಡಿಸಿ. ಆಯ್ತು ಸರ್, ಆಯ್ತು ಸರ್. ತುಂಬಾ ಥ್ಯಾಂಕ್ಸ್ ಸರ್, ನೀವು ನಮ್ಮ ನೆಮ್ಮದಿ ಕಾಪಾಡಿದ್ರಿ ಸರ್. ದಯವಿಟ್ಟು ಇವ್ರು ರೆಕಾರ್ಡ್ ಮಾಡಿರೋದನ್ನೆಲ್ಲ ಡಿಲೀಟ್ ಮಾಡಿಸಿ ಸರ್. ಇವರಿಬ್ರು ಸಾಯೋವರೆಗೂ ಜೈಲಿನಲ್ಲೇ ಕುಳಿಬೇಕು, ಹಾಗ್ ಮಾಡಿ. ಇನ್ನೂ ಅದೆಷ್ಟು ಜನರು ಜೀವನ ಹಾಳು ಮಾಡಿದಾರೋ ಏನೋ. ಆ ವಿಷಯ ಎಲ್ಲ ನಾವು ನೋಡ್ಕೊಳ್ತೀವಿ. ಆಸ್ ಎ ವರ್ಕಿಂಗ್ ವುಮನ್ ಸ್ವಲ್ಪ ನೀವು ಕೇರ್ಫುಲ್ ಆಗಿರ್ಬೇಕು. ದಿನನಿತ್ಯದ ತಮ್ಮ ಕೆಲಸದ ಅಗತ್ಯಗಳಿಗಾಗಿ ಲಾರ್ಜ್ ಹೋಟೆಲ್ ಸರ್ವಿಸ್ ಅಪಾರ್ಟ್ಮೆಂಟ್ಗಳಲ್ಲಿ ಉಳಿದುಕೊಳ್ಳೋರ್ಗೆ ಮತ್ತೆ ಯಾರಿಗೆ ಬೇಕಾದರೂ ತಮ್ಮ ವೈಯಕ್ತಿಕ ನಂಬರ್ ಕೊಡೋ ಖಾಯಿಲೆ ಇರೋರ್ಗೆ ಈ ಸಂಚಿಕೆ ಒಂದು ಎಚ್ಚರಿಕೆಯ ಪಾಠ. ಎಲ್ಲ ಸರ್ವಿಸ್ ಅಪಾರ್ಟ್ಮೆಂಟ್ಗಳು ಲಾರ್ಜ್ಗಳು ಹೀಗೆ ಇರುತ್ತೆ ಅಂತಲ್ಲ, ಆದರೆ ಹೀಗೂ ಇರಬಹುದು ಅನ್ನೋದಕ್ಕೆ ಇದೊಂದು ಉದಾಹರಣೆ. ನೆನಪಿಡಿ, ಲಾರ್ಜ್ ಸರ್ವಿಸ್ ಅಪಾರ್ಟ್ಮೆಂಟ್ಗಳಲ್ಲಿ ಉಳ್ಕೊಳ್ಳೋ ಅನಿವಾರ್ಯತೆ ಇದ್ರೆ ಅದು ಎಲ್ಲ ರೀತಿಯಿಂದ ಸುರಕ್ಷಿತ ಅಂತ ಖಾತ್ರಿ ಆದಮೇಲೆ ಅಲ್ಲಿ ಉಳ್ಕೊಳ್ಳೋದು ಉತ್ತಮ. ಇದು ಇವತ್ತಿನ ಸಂಚಿಕೆ. ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ವಿಭಿನ್ನ ಕುತೂಹಲಕಾರಿ ಸತ್ಯಕಥೆಯೊಂದಿಗೆ ಮತ್ತೆ ನಿಮ್ಮ ಮುಂದೆ ಬರ್ತೀವಿ. ನಾವು ಕತೆ ಹೇಳ್ತೀವಿ, ನೀವೆಚ್ಚರವಾಗಿರಿ.